ರಾಜ್ಯದಲ್ಲಿ ಮತ್ತೆ ಶುರುವಾಗಲಿದೆ ವಿದ್ಯಾಗಮ. ವೀಕ್ಷಕರ ಜನವರಿ 1 ರಿಂದ ಹೊಸ ರೂಪದಲ್ಲಿ ಅನುಷ್ಠಾನವಾಗ್ತಾ ಇದೆ. ಮಕ್ಕಳನ್ನ ಕಲಿಕೆಯಲ್ಲಿ ತೊಡಗಿಸೋದಿಕ್ಕೆ ಮತ್ತೆ ವಿದ್ಯಾಗಮ ಪುನರಾರಂಭವಾಗ್ತಾ ಇದೆ. ಸುರಕ್ಷತಾ ಕ್ರಮಗಳೊಂದಿಗೆ ಹೊಸ ರೂಪದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಈಗ ರಾಜ್ಯ ಸರ್ಕಾರ ತೀರ್ಮಾನವನ್ನ ಕೈಗೊಂಡಿರತಕ್ಕಂತದ್ದು. ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಈ ಕುರಿತು ಅಧಿಕೃತವಾದಂತ ಮಾಹಿತಿ ಸಹ ಹೊರಬಿದ್ದಿದೆ. ಗಮನಿಸ್ತಾ ಇದ್ದೀವಿ, ಜನವರಿ 1ನೇ ತಾರೀಖಿನಿಂದ ಅಂದ್ರೆ ಹೊಸ ವರ್ಷದಿಂದ ವಿದ್ಯಾಗಮ ಶುರುವಾಗ್ತಾ ಇದೆ. ಮಕ್ಕಳನ್ನ ಕಲಿಕೆಯಲ್ಲಿ ತೊಡಗಿಸೋದಿಕ್ಕೆ, ಯಾಕಂದ್ರೆ ಅವರು ಎಲ್ಲ ಒಂದು ಕಡೆ ದೂರವಾಗ್ತಾ ಇದ್ದಾರೆ ಶಿಕ್ಷಣದಿಂದ, ಮತ್ತೆ ಅವರನ್ನ ಒಂದು ಹಳೆ ಟ್ರ್ಯಾಕ್ಗೆ ತೆಗೆದುಕೊಂಡು ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಹೀಗಾಗಿ ಕಲಿಕೆಯಲ್ಲೇ ತೊಡಗಿಸೋದಿಕ್ಕೆ ಶಿಕ್ಷಣ ಇಲಾಖೆ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಅದು ವಿದ್ಯಾಗಮ ಯೋಜನೆಯನ್ನು ಮತ್ತೆ ಪುನರಾರಂಭಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರಕ್ಷತಾ ಕ್ರಮಗಳೊಂದಿಗೆ ಹೊಸ ರೂಪದಲ್ಲಿ ಅನುಷ್ಠಾನವಾಗ್ತಾ ಇದೆ. ವೀಕ್ಷಕರೇ, ವಿದ್ಯಾಗಮಕ್ಕೆ ಬರ್ತಾ ಇದ್ದಂಥ ಶಿಕ್ಷಕರಲ್ಲಿ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಕೊರೋನಾ ಕಾಣಿಸಿಕೊಂಡಂಥ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ವಿದ್ಯಾಗಮ ಯೋಜನೆಯನ್ನು ತಡೆಹಿಡಿಯಲಾಗಿತ್ತು, ರದ್ದು ಮಾಡಲಾಗಿತ್ತು. ವ್ಯಾಪಕ ವಿರೋಧವೂ ಸಹ ಸಂದರ್ಭದಲ್ಲಿ ವ್ಯಕ್ತವಾಯಿತು. ವೀಕ್ಷಕರೇ, ಈಗ ಸುರಕ್ಷತಾ ಕ್ರಮಗಳೊಂದಿಗೆ ಭದ್ರತಾ ಕ್ರಮಗಳೊಂದಿಗೆ ಮತ್ತೆ ವಿದ್ಯಾಗಮ ಯೋಜನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಕುರಿತು ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಸಹ ಅಧಿಕೃತ ಮಾಹಿತಿಯನ್ನು ಕೊಟ್ಟಿದೆ. ವಿದ್ಯಾಗಮಕ್ಕೆ ಪೋಷಕರ ಅನುಮತಿ ಪತ್ರ ಕಡ್ಡಾಯವಾಗಿರುತ್ತೆ. ಅನಾರೋಗ್ಯದ ಲಕ್ಷಣಗಳಿರುವಂಥ ವಿದ್ಯಾರ್ಥಿಗಳು ವಿದ್ಯಾಗಮಕ್ಕೆ ಬರುವಂತಿಲ್ಲ. ಸ್ಯಾನಿಟೈಸರ್ ಸೇರಿದಂತೆ ನೈರ್ಮಲೀಕರಣ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು, ತಮಗೆ ತಾವೇ ಸ್ವಚ್ಛತೆಯನ್ನು ಮಾಡಿಕೊಳ್ಬೇಕು. ಕೊಠಡಿಗಳ ಅನುಸಾರವಾಗಿ 15-20 ವಿದ್ಯಾರ್ಥಿಗಳ ತಂಡವನ್ನು ರಚನೆ ಮಾಡಲಾಗುತ್ತೆ. ಒಂದು ದಿನಕ್ಕೆ 7-8 ತಂಡಗಳನ್ನು ವಿದ್ಯಾರ್ಥಿಗಳಿಗೆ ಬರೋದಕ್ಕೆ ಸೂಚನೆ ಮಾಡಲಾಗುತ್ತೆ. ಬೆಳಗಿನ ಪಾಳಿಯಲ್ಲಿ 45 ನಿಮಿಷದ 3 ತರಗತಿಗಳು ಇರುತ್ತೆ, ಮಧ್ಯಾಹ್ನದ ಪಾಳಿಯಲ್ಲಿ 3 ತರಗತಿಗಳನ್ನು ನಡೆಸಲಾಗುತ್ತೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಅಧಿಕೃತವಾದಂಥ ಮಾಹಿತಿ ಹೊರಬಿದ್ದಿದೆ. ವೀಕ್ಷಕರೇ, ವಿದ್ಯಾಗಮದಲ್ಲಿ ಹಲವು ಸುಧಾರಣೆಯನ್ನು ಮಾಡಲಾಗ್ತಾ ಇದೆ. ಸರ್ಕಾರಿ ಅನುದಾನಿತ ಅನುದಾನರಹಿತ ಶಾಲೆಗಳ ಆವರಣದಲ್ಲಿ ವಿದ್ಯಾಗಮ ನಡೆಸಲಾಗುತ್ತೆ. ವೀಕ್ಷಕರೇ, ಆನ್ಲೈನ್ ಚಂದನ ವಾಹಿನಿಯ ಪಾಠಗಳು ಎಂದಿನಂತೆ ಮುಂದುವರಿಕೆಯಾಗುತ್ತೆ. ವಿದ್ಯಾಗಮ ಪ್ರಾರಂಭವಾದ ಮೇಲೂ ಸಹ ಮಕ್ಕಳು ಮಾಸ್ಕ್ ಅನ್ನು ಧರಿಸಿ ಶಾಲಾ ಆವರಣಕ್ಕೆ ಬರಬೇಕು, ಇದು ಕಡ್ಡಾಯವಾಗಿರುತ್ತೆ. ಜೊತೆಗೆ ಸಾಮಾಜಿಕ ಅಂತರದೊಂದಿಗೆ ಕುಳಿತು ಪಾಠವನ್ನು ಕಲಿಯಬೇಕು. ವಿದ್ಯಾಗಮಕ್ಕೆ ಪೋಷಕರ ಅನುಮತಿ ಪತ್ರ ಕಡ್ಡಾಯವಾಗಿರುತ್ತೆ. ಅನಾರೋಗ್ಯದ ಲಕ್ಷಣಗಳಿರುವಂಥ ವಿದ್ಯಾರ್ಥಿಗಳು ವಿದ್ಯಾಗಮಕ್ಕೆ ಬರುವಂತಿಲ್ಲ. ಸ್ಯಾನಿಟೈಸರ್ ಸೇರಿದಂತೆ ನೈರ್ಮಲೀಕರಣ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ವಿದ್ಯಾರ್ಥಿಗಳೇ. ಕೊಠಡಿಗಳ ಅನುಸಾರವಾಗಿ 15-20 ವಿದ್ಯಾರ್ಥಿಗಳ ತಂಡವನ್ನು ರಚನೆ ಮಾಡಲಾಗುತ್ತೆ. ಒಂದು ದಿನಕ್ಕೆ 7-8 ತಂಡಗಳಲ್ಲಿ ವಿದ್ಯಾರ್ಥಿಗಳಿಗೆ ಬರೋದಕ್ಕೆ ಸೂಚನೆಯನ್ನು ನೀಡಲಾಗುತ್ತೆ. ಬೆಳಗಿನ ಪಾಳಿಯಲ್ಲಿ 45 ನಿಮಿಷದ 3 ತರಗತಿಗಳು ಇರುತ್ತೆ. ವೀಕ್ಷಕರೇ, ಮಧ್ಯಾಹ್ನದ ಪಾಳಿಯಲ್ಲಿ 3 ತರಗತಿಗಳನ್ನು ನಡೆಸಲಾಗುತ್ತೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಈ ಕುರಿತು ಅಧಿಕೃತವಾದಂಥ ಮಾಹಿತಿ ಹೊರಬಿದ್ದಿದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಕರೆಸ್ಪಾಂಡೆಂಟ್ ವೀಣಾ ಕೊಡ್ತಾರೆ. ವೀಣಾ, ಈಗ ಹೊಸ ವರ್ಷದಿಂದ ಅಂದರೆ ಜನವರಿ 1ನೇ ತಾರೀಕಿನಿಂದ ವಿದ್ಯಾಗಮ ಮತ್ತೆ ಪುನರಾರಂಭವಾಗ್ತಾ ಇರತಕ್ಕಂಥದ್ದು, ಸೊ ಸರ್ಕಾರ ಯಾವ ರೀತಿಯಾದಂಥ ಒಂದು ಕ್ರಮಗಳನ್ನು ಕೈಗೊಂಡಿದೆ, ಯಾಕಂದರೆ ಕಳೆದ ಬಾರಿ ಆಗಿರ್ತಕ್ಕಂಥ ಎಡವಟ್ಟುಗಳು ಸಮಸ್ಯೆಗಳು ಮತ್ತೆ ಆಗಬಾರ್ದು ಅನ್ನೋದ್ರ ನಿಟ್ಟಿನಲ್ಲಿ ವೀಣಾ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಈಗ ಹೊಸ ವರ್ಷದಿಂದ ಅಂದರೆ ಜನವರಿ 1ನೇ ತಾರೀಕಿನಿಂದ ವಿದ್ಯಾಗಮ ಮತ್ತೆ ಪುನರಾರಂಭವಾಗ್ತಾ ಇದೆ, ಸೊ ಸರ್ಕಾರ ಯಾವ ರೀತಿಯಾದಂಥ ಒಂದು ಕ್ರಮಗಳನ್ನು ಕೈಗೊಂಡಿದೆ, ಯಾಕಂದರೆ ಕಳೆದ ಬಾರಿ ಆಗಿರ್ತಕ್ಕಂಥ ಒಂದಷ್ಟು ಎಡವಟ್ಟುಗಳು ಸಮಸ್ಯೆಗಳು ಮತ್ತೆ ಆಗಬಾರ್ದು ಅನ್ನೋದ್ರ ನಿಟ್ಟಿನಲ್ಲಿ ಕ್ರಮಗಳು ಯಾವ ರೀತಿಯಾಗಿದೆ ಅಂತ ವೀಣಾ. ಓಕೆ, ಸಂಪರ್ಕ ಕಡಿತವಾಗಿದೆ. ವೀಕ್ಷಕರೇ, ನೋಡಿ, ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋದ್ರ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು. ವಿದ್ಯಾಗಮ ಮತ್ತೆ ಪುನರಾರಂಭವಾಗ್ತಾ ಇದೆ. ಅವರನ್ನು ನೋಡಿ, ಈಗ ಏನಾಗುತ್ತೆ ಅಂದರೆ ಮಕ್ಕಳು ಈ ಒಂದು ಟ್ರ್ಯಾಕಿಂದ ಹೊರಗಡೆ ಹೋಗ್ಬಿಟ್ರೆ, ಅಂದರೆ ಅವರನ್ನು ಕಲಿಕೆಯ ಒಂದು ಆ ಒಂದು ಅನುಪಾತದಲ್ಲೇ ಇಟ್ಕೊಳ್ಬೇಕಾಗುತ್ತೆ, ಅವರನ್ನು ಅದೇ ಒಂದು ಲೈನಲ್ಲೇ ಇಟ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಅವರು ಆಚೆ ಈಚೆ ಹೋದರೂ ಸಹ ಮತ್ತೆ ಅವರನ್ನು ಆ ಒಂದು ವಿದ್ಯಾ ಅಥವಾ ಕಲಿಕೆಯ ಮೈಂಡ್ ಸೆಟ್ಗೆ ತೆಗೆದುಕೊಂಡು ಬರೋದಿದೆ, ಗೊತ್ತಾ? ಅದು ಸ್ವಲ್ಪ ಕಷ್ಟ ಸಾಧ್ಯ, ತಜ್ಞರು ಸಾಧನೆ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಈಗ ಜನವರಿ 1ನೇ ತಾರೀಕಿನಿಂದ ಮತ್ತೆ ವಿದ್ಯಾಗಮ ಆರಂಭಿಸಲಾಗ್ತಾ ಇದೆ. ಇದು ಪ್ರಮುಖವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನುಕೂಲವಾಗುತ್ತೆ, ಯಾಕಂದರೆ ನೋಡಿ, ಈಗಾಗಲೇ ಆನ್ಲೈನ್ ತರಗತಿಗಳಿದೆ, ಚಂದನ ವಾಹಿನಿಯಲ್ಲೂ ಸಹ ತರಗತಿಗಳು ಪ್ರಸಾರವಾಗ್ತಾ ಇರ್ತಕ್ಕಂಥದ್ದು. ಮತ್ತೊಂದಿಷ್ಟು ವಿದ್ಯಾರ್ಥಿಗಳಿಗೆ ಹತ್ತಿರವಾಗಬೇಕು ಪಾಠ ಪ್ರವಚನ ಅನ್ನೋದ್ರ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಕ್ರಮಕ್ಕೆ ಈ ಸಂದರ್ಭದಲ್ಲಿ ಮುಂದಾಗಿದೆ. ವೀಕ್ಷಕರೇ, ನೋಡಬೇಕು ಈ ಬಾರಿಯಾದರೂ ಯಾವುದೇ ರೀತಿಯಾದಂಥ ಅಚಾತುರ್ಯಗಳು ನಡೆಯದ ಹಾಗೆ, ಯಾಕಂದರೆ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಒಂದಷ್ಟು ಕ್ರಮಗಳು ಸಹ ಅದೇ ರೀತಿಯಾಗಿದೆ. ಹಾಗಾಗಿ ಯಾವುದೇ ರೀತಿಯಾದಂಥ ಎಡವಟ್ಟುಗಳಾಗದ ಹಾಗೆ ವಿದ್ಯಾಗಮ ಯಶಸ್ವಿಯಾಗಲಿ ಅನ್ನುವಂಥದ್ದು ಪ್ರತಿಯೊಬ್ಬರ ಸಹ ಇಂಗಿತವಾಗಿದೆ.
ಈ ಕುರಿತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಹ ಅಧಿಕೃತ ಮಾಹಿತಿಯನ್ನು ಪ್ರಕಟಿಸಿದೆ ವೀಕ್ಷಕರೇ ಸೋ ವಿದ್ಯಾಗಮ ಯೋಜನೆಗೆ ಪಾಠ ಪ್ರವಚನವನ್ನ ಮಾಡಲಿಕ್ಕೆ ಬರುವಂತ ಶಿಕ್ಷಕರಾಗಿರಬಹುದು ಜೊತೆಗೆ ಅದನ್ನ ಕೇಳಲಿಕ್ಕೆ ಬರುವಂತ ವಿದ್ಯಾರ್ಥಿಗಳಾಗಿರಬಹುದು ಸಾಕಷ್ಟು ಭದ್ರತಾ ಕ್ರಮಗಳನ್ನು ಈ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾಗಿದೆ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸುವುದು ಸಾಮಾಜಿಕ ಅಂತರ ಅಂತೂ ಇದ್ದೇ ಇರುತ್ತೆ ಬಿಡಿ ಅದು ಗೊತ್ತಿರತಕ್ಕಂತ ವಿಚಾರ ಸ್ಯಾನಿಟೈಸೇಷನ್ ಎಲ್ಲರೂ ಸಹ ಸ್ಯಾನಿಟೈಸೇಷನ್ ಅನ್ನು ಮಾಡಿಕೊಳ್ಳುವ ಮೂಲಕ ಮಕ್ಕಳು ಅಲ್ಲಿ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕು ಅಲ್ಲಿ ಇರತಕ್ಕಂತ ಶಿಕ್ಷಕರು ಸಹ ಅದರ ಕಡೆ ಗಮನವನ್ನು ಹರಿಸಬೇಕಾಗುತ್ತೆ ವೀಕ್ಷಕರೇ ಅನಾರೋಗ್ಯ ಇರತಕ್ಕಂತ ವಿದ್ಯಾರ್ಥಿಗಳು ವಿದ್ಯಾಗಮಕ್ಕೆ ಬರುವ ಹಾಗಿಲ್ಲ ಅವರಲ್ಲಿ ಯಾವುದೇ ರೀತಿಯಾದಂತ ಜ್ವರ ಕೆಮ್ಮು ಶೀತ ಈ ರೀತಿಯಾದಂತ ವ್ಯವಸ್ಥೆ ಮತ್ತು ಯಾವುದೇ ಅನಾರೋಗ್ಯದ ಸಮಸ್ಯೆ ಇದ್ದರೂ ಸಹ ಅವರು ಶಾಲೆಗಳಿಗೆ ಬರುವಂತಿಲ್ಲ ಅವರಿಗೆ ವಿನಾಯಿತಿಯನ್ನು ನೀಡಲಾಗುತ್ತೆ ಸೋ ಈಗ ಅಗತ್ಯ ಬಿದ್ದಾಗ ಸ್ಥಳೀಯ ಆರೋಗ್ಯ ಇಲಾಖೆಯ ಸಹಕಾರವನ್ನು ಪಡೆಯೋದಿಕ್ಕೂ ಸಹ ಅವಕಾಶವಿದೆ ವೀಕ್ಷಕರೇ ಮಕ್ಕಳು ಕುಡಿಯುವ ನೀರನ್ನು ಸಹ ತಮ್ಮೊಂದಿಗೆ ತರೋದಿಕ್ಕೆ ಮನೆಯಿಂದಲೇ ತರೋದಿಕ್ಕೂ ಸಹ ಸಲಹೆ ಸೂಚನೆಗಳನ್ನು ನೀಡಲಾಗಿದೆ ಯಾಕಂದರೆ ನೋಡಿ ಎಷ್ಟೋ ಶಾಲೆಗಳಲ್ಲಿ ಸರಿಯಾದಂತಹ ಶುದ್ಧವಾದಂತಹ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಹಾಗಾಗಿ ಮನೆಯಿಂದಲೇ ತಾವು ನೀರನ್ನು ತೆಗೆದುಕೊಂಡು ಬಂದರೆ ಬಿಸಿ ನೀರನ್ನು ತೆಗೆದುಕೊಂಡು ಬರ್ತಾರೆ ಮಕ್ಕಳು ಪೋಷಕರವರಿಗೆ ಬಿಸಿ ನೀರನ್ನು ಕೊಟ್ಟು ಕಳಿಸ್ತಾರೆ ಹಾಗಾಗಿ ಮನೆಯಿಂದಲೇ ನೀರನ್ನು ತೆಗೆದುಕೊಂಡು ಬರೋದು ಸ್ಥಳೀಯ ಸಂಸ್ಥೆಗಳು ಸ್ಯಾನಿಟೈಸೇಷನ್ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲಿದೆ ಅಂದರೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳು ಪ್ರತಿದಿನವೂ ಸಹ ಅದನ್ನು ಸ್ಯಾನಿಟೈಸ್ ಪ್ರತಿದಿನ ಹೇಗೆ ಶಾಲಾ ಕೊಠಡಿಗಳನ್ನು ನಾವು ಕ್ಲೀನ್ ಮಾಡ್ತೀವಿ ಸ್ವಚ್ಛಗೊಳಿಸ್ತೀವಿ ಅದೇ ರೀತಿಯಾಗಿ ಸ್ಯಾನಿಟೈಸೇಷನ್ ಮಾಡುವಂಥ ಪ್ರಕ್ರಿಯೆನ ಸ್ಥಳೀಯ ಸಂಸ್ಥೆಗಳು ಮಾಡ್ತವೆ ಅಂದರೆ ಪ್ರತಿದಿನವೂ ಸಹ ಸೊ 15-20 ವಿದ್ಯಾರ್ಥಿಗಳ ತಂಡವನ್ನು ರಚನೆ ಮಾಡಲಾಗುತ್ತೆ ಒಂದು ದಿನಕ್ಕೆ 7-8 ವಿದ್ಯಾರ್ಥಿಗಳ ತಂಡ ಈ ಒಂದು ಕ್ಲಾಸ್ಗೆ ಬರ್ಬೋದು ಬೆಳಗಿನ ಪಾಳಿಯಲ್ಲಿ 3 ಕ್ಲಾಸಸ್ ಇರುತ್ತೆ 45 ನಿಮಿಷಗಳ 3 ತರಗತಿಗಳು ಮಧ್ಯಾಹ್ನ 3 ತರಗತಿಗಳು ಈ ರೀತಿಯಾಗಿ ಅಂದರೆ 6 ಸಬ್ಜೆಕ್ಟು ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ ವೀಕ್ಷಕರೇ ಸೊ ಈ ರೀತಿಯಾಗಿ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಂಡು ವಿದ್ಯಾಗಮವನ್ನು ಮತ್ತೆ ಪುನರಾರಂಭ ಮಾಡಲಿಕ್ಕೆ ಶಿಕ್ಷಣ ಇಲಾಖೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ ಆದರೆ ವಿದ್ಯಾಗಮಕ್ಕೆ ಬರುವಂಥವರು ಪೋಷಕರ ಅನುಮತಿ ಪತ್ರ ಕಡ್ಡಾಯ ಅಂದರೆ ಪೋಷಕರು ತಮ್ಮ ಮಕ್ಕಳನ್ನು ವಿದ್ಯಾಗಮಕ್ಕೆ ಕಳಿಸ್ಕೊಡೋದಕ್ಕೆ ತಯಾರಾಗಿದ್ದಾರಾ ನಾಳೆ ಏನಾದರೂ ರಿಸ್ಕ್ ಬಂದರೆ ನಾಳೆ ಪೋಷಕರು ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂಥ ಶಿಕ್ಷಕರ ಮೇಲೆ ದೂರಬಾರ್ದು ಹಾಗಾಗಿ ಸ್ವಯಂ ಪ್ರೇರಿತರಾಗಿ ನಾವು ಮಕ್ಕಳನ್ನು ಕಳಿಸ್ಕೊಡ್ತಾ ಇದ್ದೀವಿ ಅಂತ ಅವರು ಅನುಮತಿ ಪತ್ರವನ್ನು ಕೊಡಬೇಕಾಗುತ್ತೆ ಸೊ ಅದು ಕಡ್ಡಾಯವಾಗಿರುತ್ತೆ ಸೊ ಪ್ರತಿ ಶಾಲೆಯಲ್ಲಿ ಮಕ್ಕಳನ್ನು ಥರ್ಮಲ್ ಸ್ಕ್ಯಾನಿಂಗಿಗೆ ಅವು ಒಳಪಡಿಸಲಾಗುತ್ತೆ ಪ್ರತಿ ದಿನವೂ ಸಹ ಥರ್ಮಲ್ ಸ್ಕ್ಯಾನರ್ ಮೂಲಕ ಅವರ ಟೆಂಪ್ರೇಚರನ್ನು ಚೆಕ್ ಮಾಡುವಂಥದ್ದಾಗಿರ್ಬೋದು ಜ್ವರ ಕೆಮ್ಮು ನೆಗಡಿ ಮತ್ತು ಕೋವಿಡ್ ಲಕ್ಷಣಗಳಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಸಹ ಶಾಲೆಗಳಿಗೆ ಬರುವಂತಿಲ್ಲ ಅವರು ಎಲ್ಲಿಯವರೆಗೆ ಗುಣಮುಖರಾಗ್ತಾರೋ ಅಲ್ಲಿಯವರೆಗೂ ಸಹ ಅವರು ಶಾಲೆಗಳಿಗೆ ಬರುವಂತಿಲ್ಲ ಇನ್ನು ಸ್ಯಾನಿಟೈಸರ್ ಆಗಿರ್ಬೋದು ಸೋಪ್ ಆಗಿರ್ಬೋದು ಮತ್ತು ನೈರ್ಮಲೀಕರಣ ಅಂದರೆ ಕ್ಲೀನಾಗಿ ಇಟ್ಕೊಳ್ಳುವಂಥದ್ದು ಅವರನ್ನು ಅವರು ಕ್ಲೀನಾಗಿ ಇಟ್ಕೊಳ್ಳುವಂಥದ್ದು ಮಕ್ಕಳನ್ನು ಎಷ್ಟು ಜನ ಇರ್ತಾರೆ ಮಕ್ಕಳ ಲಭ್ಯತೆಯ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರ ಸಂಖ್ಯೆಯೂ ಸಹ ಇರುತ್ತೆ ವೀಕ್ಷಕರೇ ಅದನ್ನು ಸಹ ಶಿಕ್ಷಣ ಇಲಾಖೆ ನೋಡ್ಕೊಳ್ತಾ ಇದೆ ಆ ಮುಖಾಂತರ ಯಾವುದೇ ರೀತಿಯಾದಂಥ ಒಂದಷ್ಟು ಅಚಾತುರ್ಯಗಳು ಈ ಬಾರಿ ಆಗಬಾರ್ದು ಅಂತ ಒಂದು ವೇಳೆ ಆ ರೀತಿಗೆ ಆಯಿತು ಅಂದರೆ ಶಿಕ್ಷಣ ಇಲಾಖೆಗೆ ನಿಜಕ್ಕೂ ಅದು ಕಪ್ಪು ಚುಕ್ಕೆ ಅಂತಲೇ ಹೇಳಬೇಕಾಗುತ್ತೆ ಸೊ ಹಾಗಾಗಿ ಈ ಬಾರಿ ಅದು ಯಾವುದೇ ರೀತಿಯಾದಂಥ ಅವಘಡಗಳು ಅಚಾತುರ್ಯಗಳು ನಡೀಬಾರ್ದು ಅನ್ನೋದ್ರ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಈಗಾಗಲೇ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ವಿದ್ಯಾಗಮವನ್ನು ಮತ್ತೆ ಪುನರಾರಂಭಿಸ್ತಾ ಇದೆ ಎಸ್ ಈಗ ಮತ್ತೆ ನಮ್ಮ ಕರೆಸ್ಪಾಂಡೆಂಟ್ ವೀಣಾ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ವೀಣಾ ಈಗ ನೋಡಿ ಕಳೆದ ಬಾರಿ ಸಾಕಷ್ಟು ಅನಾಹುತಗಳು ಎಡವಟ್ಟುಗಳು ಅಚಾತುರ್ಯಗಳು ನಡೆದು ಹೋಗಿತ್ತು ಸೊ ಈ ಬಾರಿ ಯಾವುದೇ ರೀತಿಯಾಗಿ ಆ ರೀತಿಯಾಗಿ ಆಗಬಾರ್ದು ಅನ್ನೋದ ನಿಟ್ಟಿನಲ್ಲಿ ಕ್ರಮಗಳನ್ನು ಸರ್ಕಾರ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡಿದೆ ಅನ್ನುವಂಥದ್ದು ಸೊ ಏನು ಹೇಳ್ಬೋದು ಸೊ ಜನವರಿ 1 ಹೊಸ ವರ್ಷದಿಂದ ವಿದ್ಯಾಗಮ ಆರಂಭವಾಗ್ತಾ ಇದೆ ಅಂತ ವೀಣಾ ಶಿವಶಂಕರೇನು ಕಳೆದ ಬಾರಿ ವಿದ್ಯಾಗಮ ರಾಜ್ಯದಲ್ಲಿ ಜಾರಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಆರೋಪಗಳು ಕೇಳಿಬಂದವು ವಿದ್ಯಾಗಮದಿಂದಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಅನ್ನುವಂತಹ ಆರೋಪ ಕೇಳಿಬಂದಿದ್ದು ಹಾಗಾಗಿ ಅದು ವಿದ್ಯಾಗಮವನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿತ್ತು ಆದರೆ ಇನ್ನೂ ಶಾಲೆಗಳ ಆರಂಭದ ಬಗ್ಗೆ ರಾಜ್ಯ ಸರ್ಕಾರ ಆಗಿರ್ಬೋದು ಶಿಕ್ಷಣ ಇಲಾಖೆ ಅಧಿಕೃತವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಜೊತೆಗೆ ನಗರ ಪ್ರದೇಶದಲ್ಲಿ ಆನ್ಲೈನ್ ಕ್ಲಾಸ್ಗಳು ಸಿಗ್ತಾ ಇದೆ ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳು ಆನ್ಲೈನ್ ಕ್ಲಾಸ್ನಿಂದ ವಂಚಿತರಾಗ್ತಾ ಇದ್ದಾರೆ ಹಾಗಾಗಿ ವಿದ್ಯಾಗಮವನ್ನ ಪುನರಾರಂಭ ಮಾಡುವಂತಹ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು ಈ ಕುರಿತು ಕೂಡ ಶಿಕ್ಷಣ ಸಚಿವರು ನಿನ್ನೆ ಮಾಹಿತಿಯನ್ನು ನೀಡಿದ್ರು ಇದಕ್ಕೂ ಅಧಿಕೃತ
आदेश होरबिदिदे अंद्रे इदे जनवरी 1 परिष्कृत रूपदल्लि मत्ते विज्ञागम आरंभ आगुत्ते अंद्रे होस वर्षक्के विज्ञागमवन्न आरंभ माडोदक्के सार्वजनिक शिक्षण इलाके ईग साकष्टु एनु सिद्धतेगळन्न कूड माडिकोंडिदे अंद्रे ईग नावु गमनिसबहुदु शिक्षण तज्ञरु कूड हेळ्ता इद्दरु ವಿದ್ಯಾಗಮ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಬಾಲ್ಯ ವಿವಾಹಗಳು ಜಾಸ್ತಿ ಆಗುತ್ತೆ ವಿದ್ಯಾರ್ಥಿಗಳು ಪೋಷಕರ ಜೊತೆ ಪೊಲೀಸ್ ಕೆಲಸಕ್ಕೆ ಹೋಗ್ತಾರೆ ಸೊ ಇದೆಲ್ಲವನ್ನ ಏನು ತಪ್ಪಿಸಬೇಕು ಅಂದ್ರೆ ವಿದ್ಯಾಗಮ ಈಗ ಜಾರಿಗೆ ತರಲೇಬೇಕು ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿ ಓಕೆ ಓಕೆ ವೀಣಾ ನಾನು ಮತ್ತೆ ಸಂಪರ್ಕಿಸ್ತೇನೆ ವೀಕ್ಷಕರಿಗೆ